ಬಿಜೆಪಿಯ ನಡಹಳ್ಳಿ ಹಾಗೆ ಎಎಸ್ ನಡಹಳ್ಳಿ ಹಾಗೆ ರಮೇಶ್ ಗೌಡರು ನನ್ನ ಜೊತೆಗಿದ್ದಾರೆ. ಸೊ ಅವರನ್ನ ಇಬ್ಬರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೇನೆ. ಸರಿ, ಇವತ್ತು ಪ್ರತಿಭಟನೆಯನ್ನ ಶಾಂತಿಯುತವಾಗಿ ಮಾಡ್ತಾ ಇದ್ರೆ, ಬಟ್ ಅದನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಸರ್ಕಾರ ಮಾಡಿದೆ. ಖಂಡಿತ, ಈ ಸರ್ಕಾರ ಯಾವತ್ತು ಬಂದಿದೆ ಅವತ್ತಿಂದ ಜನವಿರೋಧಿ ನಿಲುವುಗಳನ್ನು ತೆಗೆದುಕೊಂಡು ಬರ್ತಲೇ ಇದೆ. ಡೇ ಒನ್ ಇವರು ಅಧಿಕಾರಕ್ಕೆ ಬಂದ ತಕ್ಷಣನೇ ಪ್ರತಿಯೊಂದು ಹಂತದ ಬೆಲೆಗಳನ್ನು ಏರಿಕೆ ಮಾಡ್ತಾ ಬರ್ತಾ ಇದ್ದಾರೆ. ಮೊದಲು ಅಬಕಾರಿ ಇಲಾಖೆ ಕೈ ಹಾಕಿದ್ರು, ಅದಾದಮೇಲೆ ಎಲ್ಲ ಸ್ಟಾಂಪ್ ಡ್ಯೂಟೀಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಸ್ ಅಲ್ಲಿರ್ತಕ್ಕಂಥದ್ದು ಎಲ್ಲನೂ ಕೂಡ ಅದನ್ನು ಏರಿಕೆ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಅದಾದಮೇಲೆ ರೈತರ ಬೀಜಗಳ ಬೆಲೆನೇ ಏರಿಕೆ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಅದಷ್ಟೇ ಅಲ್ಲ, ಸ್ಕೂಲ್ ಮಕ್ಕಳು ಪರೀಕ್ಷೆ ಬರಲಿಕ್ಕೆ ಹೋಗ್ತಾರಲ್ಲ, ಹೋಗ್ಬೇಕಾದ್ರೆ ಇವರು ಪೇಪರ್ ತಗೊಂಡು ಹೋಗಬೇಕು, ಇಲ್ಲದೆ ಹೋದ್ರೆ 50 ರೂಪಾಯಿ ಕೊಡಬೇಕು. ಆಗ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಇದು ಗ್ಯಾರಂಟಿಗೋಸ್ಕರ ಹಣ ಹೊಂದಾಣಿಕೆ ಮಾಡ್ಕೋದಂತ ನಾನು ಒಪ್ಪಲ್ಲ. ಇವ್ರು ಏನು ಮಾಡ್ತಾ ಇದಾರಂದ್ರೆ, ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 29,000 ಕೋಟಿ ಹಣ ಇತ್ತು, ಅದನ್ನು ಗ್ಯಾರಂಟಿಗೆ ಹಾಕ್ತೀವಿ ಅಂತ ಸುಳ್ಳು ಹೇಳಿ ಚುನಾವಣೆ ಸಂದರ್ಭದಲ್ಲಿ ಲೂಟಿ ಹೊಡೆದ್ರು. ಎಂಟೈರ್ SC ST ಹಣವನ್ನು ಲೂಟಿ ಹೊಡೆದಿದ್ದಾರೆ. ಅದಕ್ಕೆ ಸಾಕ್ಷಿ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣ. ಅದರ ಜೊತೆಯಲ್ಲಿ ಇವತ್ತು ಏನೀಗ ಹಿಂದೆ ಅವರು ಏನು ಒಂದು ಆಸೆ ಇಟ್ಕೊಂಡಿದ್ರು, ಏನೋ ಕೇಂದ್ರದಲ್ಲಿ ಸರ್ಕಾರ ಬಂದುಬಿಡುತ್ತೆ ಇಡೀ ದೇಶ ಲೂಟಿ ಹೊಡಿಬೋದು ಅಂತೇಳಿ. ಇವತ್ತದ ಅವಕಾಶ ಇಲ್ಲ. ಈಗ ಅವ್ರಿಗೇನಾಗಿದೆ, ಸರ್ಕಾರದಲ್ಲಿ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಸರ್ಕಾರಿ ನೌಕರದಾರರಿಗೆ, 1 ರೂಪಾಯಿ ಖಜಾನೆಯಲ್ಲಿ ಹಣ ಇಲ್ಲ. ಸಿದ್ದರಾಮಯ್ಯ ಬಂದಮೇಲೆ 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ, ಅದನ್ನು ಎಂಟೈರ್ ಹಣವನ್ನು ಚುನಾವಣೆಗೋಸ್ಕರ ಲೂಟಿ ಹೊಡೆದಿದ್ದಾರೆ. ಅದಕ್ಕೆ ಸಾಕ್ಷಿಗಳು ಭಾಗಿಸ್ತಿದೆ, ಯಾಕಂದರೆ ಸರಾಯಿ ಅಂಗಡಿಗೆ ಟ್ರಾನ್ಸ್ಫರ್ ಮಾಡಿರೋದು. ಮೊದಲು 40% ಕಮಿಷನ್ ಅಂತಿದ್ರು, 40% ಅಲ್ಲ, ಪೂರಾ 100%-100% ಲೂಟಿ ಹೊಡಿತಕ್ಕಂಥದ್ದು, ಚೆಕ್ಕಲ್ಲೇ ಲೂಟಿ ಹೊಡಿತಕ್ಕಂಥದ್ದು. ಬೆಲೆ ಏರಿಕೆ ಮಾಡಿರೋದು ಗ್ಯಾರಂಟಿಗಳಿಗೋಸ್ಕರ ಅಲ್ಲ, ಲೂಟಿ ಹೊಡೆಯೋದಕ್ಕೆ ಅಂತಾನ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಇದೇ ಕೊನೆ ಮುಖ್ಯಮಂತ್ರಿ, ಹೋಗ್ಬೇಕಾದ್ರೆ ಲೂಟಿ ಹೊಡ್ಕೊಂಡು ಹೋಗ್ಬೇಕು ತೀರ್ಮಾನ ಮಾಡಿದ್ದಾರೆ. ಮತ್ತೆ ಅಂತೂ ಅಧಿಕಾರಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿ ಲೂಟಿ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ, ಹಾಗಾದ್ರೆ ಹಣ ಎಲ್ಲಿಗೆ ಹೋಗ್ತಿದೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಆಗಲೇ ಪತ್ರಿಕೆಯಲ್ಲಿ ಬಂದಿದೆ, TVಗಳಲ್ಲಿ ಬಂದಿದೆ, ಸರಾಯಿ ಅಂಗಡಿಗಳಿಗೆ ಹೋಗಿ ಚೆಕ್ನಲ್ಲಿ ಟ್ರಾನ್ಸ್ಫರ್ ಮಾಡಿ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಕ್ಯಾಶನ್ನು, ಚಿನ್ನದ ಅಂಗಡಿಗಳಿಗೆ ಹಾಕ್ಬಿಟ್ಟು ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಸಾಲದು ಅಂತ ತೆಲಂಗಾಣದ ಅಂಗಡಿಗಳಲ್ಲಿ ಕೂಡ ಮಾಡ್ಕೊಂಡಿದ್ದಾರೆ. ಸರ್ಕಾರದ ಖಜಾನೆ ಹಣವನ್ನು ಚೆಕ್ ಮುಖಾಂತರ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದನ್ನು ನಾವು ಅಧಿಕೃತ ದಾಖಲಾತಿಗಳ ಸಮೇತ ಸಿಗಾಕೊಂಡಿದ್ದಾರೆ. ಇವತ್ತಿನ ರಾಜ್ಯದ ಹಣಕಾಸು ಮಂತ್ರಿ ಯಾರು? ಸಿದ್ದರಾಮಯ್ಯನವರು. ಹಣಕಾಸು ಇಲಾಖೆ ಅಧಿಕಾರಿಗಳು ಯಾರ ಕೈಯಲ್ಲಿ ಬರ್ತಾರೆ? ಇವ್ರ ಕೈಯಲ್ಲಿ ಬರ್ತಾರೆ. ಇವ್ರ ಪರ್ಮಿಷನ್ ಇಲ್ಲದೇ ಚೆಕ್ಕಲ್ಲಿ ಹಣ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಸಾಧ್ಯನಾ? ಈ ಲೂಟಿ ಹೊಡೆದಿರ್ತಕ್ಕಂಥದ್ದು ಇವತ್ತು ಸರ್ಕಾರಿ ನೌಕರದವ್ರಿಗೆ ಸಂಬಳ ಕೊಡದೇ ಇರೋ ಪರಿಸ್ಥಿತಿ ಬಂದಾಗ ಇವತ್ತು ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಏರಿಸಿ, ಯಾಕಂದರೆ ಕರ್ನಾಟಕದಲ್ಲಿ ಅವ್ರು ಏನು ಅಂದ್ಕೊಂಡಿದ್ರು, ಕರ್ನಾಟಕದ ಖಜಾನೆಯ ಹಣವನ್ನು ಗ್ಯಾರಂಟಿ ರೂಪದಲ್ಲಿ ರಾಜಕೀಯ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದರು. ಅವರು ಬಡವ್ರನ್ನ ಉದ್ಧಾರ ಮಾಡಬೇಕು ಅಂತಲ್ಲ, ಬಡವರ ಪರವಾಗಿ ನಾವಿದ್ದೇವೆ. ಏನು ಶೋಷಿತ ವರ್ಗದ ಜನ ಇದ್ದಾರೆ, ಬಡವರು ಇದ್ದಾರೆ, ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡೋದಕ್ಕೆ ನಮ್ದೇನೂ ಅಭ್ಯಂತರ ಇಲ್ಲ. ಎಂಟೈರ್ ಕಮ್ಯುನಿಟಿಗಳಿಗೆ ಅವ್ರಿಗೆ ಫ್ರೀ ಬಸ್ಸು, ಫ್ರೀ ಕರೆಂಟು, ಫ್ರೀ 2,000 ರೂಪಾಯಿ, ಅಂದರೆ ರಾಜಕೀಯಕ್ಕೋಸ್ಕರ ಓಟಿಗೋಸ್ಕರ ಮಾಡಿರ್ತಕ್ಕಂಥ ಯೋಜನೆ ಇದು. ಪ್ರತಿ ಲೀಟರ್ಗೆ 3-3.5 ರೂಪಾಯಿ ಪೆಟ್ರೋಲ್ ಡೀಸೆಲ್ ಅಂದರೆ ಜನಸಾಮಾನ್ಯರಿಗೆ ದೊಡ್ಡ ಹೊರೆ ಅಂತಲೇ ಹೇಳ್ಬೋದು. ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಆಟೋಮೆಟಿಕ್ಲಿ ಎಲ್ಲ ಬೆಲೆ ಏರಿಕೆ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಆದ ತಕ್ಷಣ ದಿನಸಿ ಇರ್ಬೋದು, ತರಕಾರಿ ಇರ್ಬೋದು, ಇವೊಂಥರ ಚೈನ್ ಲಿಂಕ್ ಥರ. ಅವ್ರು ಏನು ಏರಿಕೆ ಮಾಡಿದ್ದಾರೆ, ನಾವೇನು ಅನ್ಕೊಂತೇವೆ, 1 ಲೀಟರ್ ಡೀಸೆಲಿಂದ ಬರೀ 3.5 ರೂಪಾಯಿ ಅಷ್ಟೇ ಅವ್ನ ಜೇಬಿಂದ ಹೋಗ್ತದೆ ಅಂತೇಳಿ. ಅದರದ್ದು ಅಡಿಷ್ನಲ್ ಏನೆಲ್ಲ ಇಂಡೈರೆಕ್ಟಾಗಿ ಸೇರಿಸಿದರೆ 30 ರೂಪಾಯಿ ಹೋಗ್ತದೆ ಪೆಟ್ರೋಲಿಂದ, 30 ರೂಪಾಯಿ ಮತ್ತು ಡೀಸೆಲಲ್ಲಿ 35 ರೂಪಾಯಿ ಎವರೇಜ್, 35% ಹಣ ಅವನಿಗೆ ಡೈರೆಕ್ಟ್ ಪೆಟ್ರೋಲ್ ಡೀಸೆಲ್ ತೊಗೊಂಡ್ರೆ ಕೊಡ್ತಾನೆ, ದಿನಸಿ ಅಂಗಡಿಗೆ ಹೋದ್ರೆ ಕೊಡ್ತಾನೆ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಟ್ರಾವೆಲಿಂಗ್ ಹೋದ್ರೆ ಕೊಡ್ತಾನೆ. ಈ ರೀತಿ ಇಂಡೈರೆಕ್ಟಾಗಿ 3-3.5 ರೂಪಾಯಿಯಿಂದ 30-35% ಬೆಲೆ ಏರಿಕೆ ಆಗ್ತಕ್ಕಂಥ, ಹಣದುಬ್ಬರ ಹೆಚ್ಚಿಗೆ ಆಗ್ತಕ್ಕಂಥದ್ದಕ್ಕೆ ಬಹಳ ಸ್ಪಷ್ಟವಾಗಿ ಇದು ಕಂಡು ಬರ್ತದೆ. ಇದನ್ನ ಹೋರಾಟ ಹೇಗಿರುತ್ತೆ ಸರ್ ತಮ್ಮದು? ಇದು ಬರೀ ಸಾಂಕೇತಿಕ ಹೋರಾಟಕ್ಕಷ್ಟೇ ಸೀಮಿತಗೊಳಿಸೋದಿಲ್ಲ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವೆಲ್ಲ ಮೋರ್ಚಾಗಳ ಇಡೀ ಒಂದು ರಾಜ್ಯ ಕಮಿಟಿ, ಜಿಲ್ಲಾ ಕಮಿಟಿಗಳೆಲ್ಲರೂ ಸೇರಿ ಈಗಾಗಲೇ ಒಂದು ತೀರ್ಮಾನ ಮಾಡಿದ್ದೇವೆ, ಈ ಒಂದು ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯವರೆಗೆ ನಿರಂತರವಾಗಿ ಹೋರಾಟ ಮಾಡ್ತೇವೆ. ಈ ಸರ್ಕಾರದಿಂದ ಬರೀ ನಮ್ಮ ಶಾಸಕರು, ವಿರೋಧ ಪಕ್ಷ ಶಾಸಕರು ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಆಡಳಿತ ಪಕ್ಷದ ಶಾಸಕರೇ ಬೇಸತ್ತಿದ್ದಾರೆ. ಸ್ವತಃ ನನ್ನ ಕ್ಷೇತ್ರದ ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ, ನಾನು ಅಧಿಕಾರ ತ್ಯಾಗ ಮಾಡೋಕ್ಕೆ ಸಿದ್ಧ ಇದ್ದೀನಿ, ಈ ಸರ್ಕಾರ
ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಒಂದು ವರ್ಷದಿಂದ ಒಂದು ಶಂಕುಸ್ಥಾಪನೆ ಕೂಡ ಆಗಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ. ಖಂಡಿತವಾಗಲು ಒಂದು ರೂಪಾಯಿದು ಕೆಲಸ ಆಗಿಲ್ಲ. ಬೆಂಗಳೂರಲ್ಲಿ ನೋಡಿ, ಬೆಂಗಳೂರು ಎಂಟೈರ್ ದೇಶದಲ್ಲಿ ಬೆಂಗಳೂರಿಗೆ ಒಂದು ಒಳ್ಳೆ ಹೆಸರಿತ್ತು. ಇವತ್ತು ಬೆಂಗಳೂರಲ್ಲಿ ಎಲ್ಲೋ ಹೋದರೂ ಗುಂಡಿ ಬಿದ್ದಿದೆ, ಮಳೆ ನೀರು ಬಂದು ಎಲ್ಲಕ್ಕೆಲ್ಲ ಕಡೆ ನಿಂತ್ಕೊಂತ ಇದೆ. ಅದನ್ನು ಯಾರು ಕಷ್ಟ ಕೇಳೋರು ಯಾರೂ ಇಲ್ಲ. ಅನೇಕ ವಾರ್ಡ್ಗಳಲ್ಲಿ ಕುಡಿಯೋ ನೀರಿಲ್ಲ, ಅದನ್ನು ಕೇಳೋದಕ್ಕೆ ಯಾರಿಲ್ಲ. ಬೇಸಿಕ್ಸನ್ನು ರಿಕ್ವೈರ್ಮೆಂಟ್ಸನ್ನು ಕೂಡ ಜನಸಾಮಾನ್ಯರು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಈ ಸರ್ಕಾರ ಆದಷ್ಟು ಬೇಗ ಬಿದ್ದೋಗ್ತದೆ, ನಾವು ಕೆಡುವುದಿಲ್ಲ, ಕಾಂಗ್ರೆಸ್ ಶಾಸಕರು ಇದನ್ನು ಕೆಡುತ್ತಾರೆ. ಥ್ಯಾಂಕ್ ಯು.